ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಜ್ಯೋತಿರ್ಮಾರ್ಗ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ಬುಧವಾರ. ಇನ್ನು ಈ ದಿನದ ವಿಶೇಷತೆ ಹಾಗೆ ಪಂಚಾಂಗ ಶ್ರವಣ, ಅದರ ಜೊತೆಗೆ ದ್ವಾದಶ ರಾಶಿಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾದಂಥ ಡಾಕ್ಟರ್ ಲಲಿತಾ ನಾರಾಯಣ ಸ್ವಾಮಿಯವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸೋಣ. ಅಮ್ಮ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ನಮ್ಮ ವೀಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ ಈ ದಿನದ ವಿಶೇಷತೆ. ನಾನು ಪದೇ ಪದೇ ಹೇಳ್ತಾನೆ ಇರ್ತೇನೆ, ಅಮ್ಮನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ. ನೀವು ಅವರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಸರ್ವ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಅದರ ಜೊತೆಗೆ ಇನ್ನೂ ಮಾಡಬೇಕಾದಂಥ ಒಂದು ಕೆಲಸ ಏನಂತಂದರೆ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಿಮಗೆ ಸಾಧ್ಯವಷ್ಟು ಇನ್ನೂ ಒಳ್ಳೆ ಒಳ್ಳೆಯ ಮಾಹಿತಿಗಳನ್ನ ನೀಡಬಹುದು ಅಂತ ಹೇಳ್ತಾ, ಈಗ ವಾಸ್ತುವಿನ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಅಮ್ಮ, ನಮಗೆ ಈ ದಿನ ವಿಶೇಷವಾಗಿ ಈ ಹಿಂದಿನ ಸಂಚಿಕೆಗಳಲ್ಲಿ ನೀವು ದೇವಾಲಯದ ವಾಸ್ತುವಿನ ಬಗ್ಗೆ ಹೇಳಿದ್ರಿ. ಇನ್ನು ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ, ಮನೆಯ ವಾಸ್ತು ಆಗಿರಬಹುದು ಅಥವಾ ಆಫೀಸಿನ ವಾಸ್ತು ಆಗಿರ್ಬೋದು, ಅಂದ್ರೆ ಮುಖ್ಯವಾಗಿ ಕಚೇರಿಗಳ ವಾಸ್ತು ಆಗಿರಬಹುದು, ಇದೆಲ್ಲದರ ಬಗ್ಗೆ ನೀವು ಖಂಡಿತವಾಗ್ಲೂ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೀರಾ ಅಂತ ನನಗೆ ಗೊತ್ತು. ಅಮ್ಮ, ನಮ್ಮ ವೀಕ್ಷಕರಂತೂ ಕಾತರದಿಂದ ಕಾಯ್ತಾ ಇದ್ದಾರೆ. ದಯವಿಟ್ಟು ಇಂದಿನ ಸಂಚಿಕೆಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀರಾ ವಾಸ್ತು ಸಂಬಂಧಿತವಾಗಿ? ನೀವು ಹೇಳಿದ ಹಾಗೆ ಆಫೀಸಿನ ವಾಸ್ತು ಇರಬಹುದು, ಮನೆಯ ವಾಸ್ತು ಇರಬಹುದು, ಕೊನೆಗೆ ಮನೆಯಲ್ಲಿ ಬಚ್ಚಲು ಮನೆಯ ವಾಸ್ತುನು ನಮಗೆ ಇಂಪಾರ್ಟೆಂಟು. ರೆಫ್ರಿಜರೇಟರ್ನ ಎಲ್ಲಿಡ್ತೀವಿ, ಟಿ ವಿ ಎಲ್ಲಿಡ್ತೀವಿ, ಯು ಪಿ ಎಸ್ನ ಎಲ್ಲಿಡ್ತೀವಿ ಅನ್ನೋದು ಸಹ ನಮಗೆ ಅತ್ಯಂತ ಮುಖ್ಯವಾದದ್ದು. ಇಂದಿನ ದಿವಸ ನಾನು ನಿಮಗೆ ಯಾವ ಯಾವ ರಾಶಿಯವರು ಯಾವ ಯಾವ ದಿಕ್ಕಿನಲ್ಲಿ ಬಾಗಿಲುಗಳನ್ನಿಟ್ಟರೆ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಒಂದು ವಿಷಯ ನಾನು ನೋಡ್ತೀನಿ, ಸಾಮಾನ್ಯವಾಗಿ ಬಿ ಡಿ ಎನಲ್ಲಿ ಸೈಟ್ಗಳು ಅಲರ್ಟ್ ಆಗಿಬಿಟ್ಟಿರುತ್ತೆ, ದಕ್ಷಿಣ ದಿಕ್ಕಿನಲ್ಲಿ ಸೈಟ್ ಅಲರ್ಟ್ ಆಗಿಬಿಟ್ಟಿರುತ್ತೆ. ಅವರೆಲ್ಲರೂ ಬಂದು ಕೇಳೋದು, ಅಮ್ಮ ನನ್ನ ರಾಶಿಗೆ ಯಾವ ದಿಕ್ಕು? ಸೊ ಅವರ ರಾಶಿ ಬಹುಶಃ ಮೇಷ ಇರುತ್ತೆ ಅನ್ಸುತ್ತೆ, ಪೂರ್ವ ದಿಕ್ಕು ಅಂತ ಹೇಳಿಬಿಟ್ಟಿರ್ತೀನಿ ನಾನು. ಆಗ ಅವ್ರು ಹೇಳ್ತಾರೆ, ನಮಗೆ ದಕ್ಷಿಣ ದಿಕ್ಕಿಂದ ಅಲರ್ಟ್ ಆಗೋಗ್ಬಿಟ್ಟಿದೆ, ಏನು ಮಾಡೋದು? ಅದನ್ನು ಮಾರೋ ಹಾಗಿಲ್ಲ, ಅದನ್ನು ಬಿಟ್ಟರೆ ನಮಗೆ ಗತಿ ಇಲ್ಲ, ನಾವು ಅಲ್ಲೇ ಮನೆ ಕಟ್ಕೋಬೇಕು ಅಂತಲೋ ಅಥವಾ ಅಲ್ಲೇ ಮನೆ ಕಟ್ಟಿರತಕ್ಕಂತಹದ್ದು ಸಿಕ್ಕಿದೆ ಅಂತಲೂ ಹೇಳ್ತಾರೆ. ಆಗ ಅದರ ಪರಿಹಾರಗಳೇನು? ನಾನು ಯಾವುದಾದರೂ ದಿಕ್ಕಿನವರೆಗೆ ಪರಿಹಾರಗಳನ್ನು ಹೇಳಬೇಕಾದ್ರೆ ಯಾವ ರೀತಿ ಅನ್ನತಕ್ಕಂತಹದ್ದು, ಪರಿಹಾರಗಳನ್ನು ಮುಂದಿನ ದಿನದಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಳ್ತೀನಿ. ಕಾದು ನೋಡ್ತಾ ಇರಿ ಪರಿಹಾರಗಳಿಗೋಸ್ಕರ. ಇವತ್ತಿನ ದಿವಸ ಯಾವ ರಾಶಿಯವರು ಯಾವ ದಿಕ್ಕಿನಲ್ಲಿ ಬಾಗಿಲಿಡಬೇಕು ಅಂತ ಮಾತ್ರ ಹೇಳ್ತೀನಿ, ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣ. ಇಲ್ಲಿ ಸಾಮಾನ್ಯವಾಗಿ ಸಾಕು ಪ್ರಾಣಿಗಳನ್ನು ಸಾಕ್ಬೋದು, ನಾಯಿ, ಬೆಕ್ಕು, ಎಮ್ಮೆ, ಕುರಿ ಇದನ್ನೆಲ್ಲ ಸಾಗತಕ್ಕಂತಹವರು. ಹಾಗೆಯೇ ಪೂರ್ವ ದಿಕ್ಕಿನ ಅಧಿಪತಿ ಮುಖ್ಯವಾಗಿ ಇಂದ್ರ. ಇಲ್ಲಿ ಸಿಂಹದ್ವಾರ. ಸಿಂಹದ್ವಾರ ಅಂದರೆ ಏನು? ಮೈನ್ ಡೋರ್, ಮುಖ್ಯವಾದಂತಹ ದ್ವಾರವನ್ನು, ಮುಖ್ಯವಾದಂತಹ ಬಾಗಿಲನ್ನು ಸಿಂಹದ್ವಾರ ಅಂತ ಕರಿತೀವಿ. ಹಾಗೆಯೇ ಮೇಷರಾಶಿಯವರು ಪೂರ್ವ ದಿಕ್ಕಿಗೆ ಬಾಗಿಲಿಟ್ಟರೆ ಒಳ್ಳೆಯದು. ಹಾಗೆ ವೃಷಭ ರಾಶಿಯವರಿಗೂ ಸಹ ಪೂರ್ವ ದಿಕ್ಕು ಅತ್ಯಂತ ಶುಭ ಅಂತ ಹೇಳಬಹುದು. ಇನ್ನು ಮಕರ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಅತ್ಯಂತ ಒಳ್ಳೆಯದು ಅಂತ ಹೇಳಬಹುದು. ಹಾಗೆ ಮಿಥುನ ರಾಶಿಯವರಿಗೂ ಸಹ ಪಶ್ಚಿಮ ದಿಕ್ಕು ಅತ್ಯಂತ ಶುಭ. ಕಟಕ ರಾಶಿಯವರಿಗೆ, ಮೀನ ರಾಶಿಯವರಿಗೆ ಉತ್ತರ ದಿಕ್ಕು ಅತ್ಯಂತ ಶುಭ. ಮತ್ತೆ ಸಿಂಹ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಪೂರ್ವ ದಿಕ್ಕು ಅತ್ಯಂತ ಶುಭ. ಹಾಗೆ ತುಲಾ ರಾಶಿಯವರಿಗೆ ಪಶ್ಚಿಮ, ವೃಶ್ಚಿಕ ರಾಶಿಯವರಿಗೆ ಉತ್ತರ. ನನಗೆ ಗೊತ್ತು ನಿಮಗೆ ಕನ್ಫ್ಯೂಸ್ ಆಗಿರುತ್ತೆ ಅಂತ, ಮತ್ತೊಮ್ಮೆ ಇದನ್ನು ಹೇಳಿಬಿಡ್ತೀನಿ ನಿಮಗೆ. ಮೇಷ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಪೂರ್ವ ದಿಕ್ಕು, ಹಾಗೆ ಮಕರ ಕುಂಭದವರಿಗೆ ಪಶ್ಚಿಮ, ಹಾಗೆ ಮಿಥುನ ರಾಶಿಯವರಿಗೂ ಸಹ ಪಶ್ಚಿಮ, ಹಾಗೆ ಕಟಕ ರಾಶಿಯವರಿಗೆ, ಮೀನ ರಾಶಿಯವರಿಗೆ ಉತ್ತರ ದಿಕ್ಕು, ಮತ್ತು ಸಿಂಹ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಪೂರ್ವ ದಿಕ್ಕು, ಹಾಗೂ ತುಲಾ ರಾಶಿಯವರಿಗೆ ಪಶ್ಚಿಮ, ವೃಶ್ಚಿಕ ರಾಶಿಯವರಿಗೆ ಉತ್ತರ. ಈ ದಿಕ್ಕುಗಳನ್ನು ನಾನಿಲ್ಲಿ ಹೇಳಿದ್ದೀನಿ. ಈ ದಿಕ್ಕುಗಳಲ್ಲಿ ಇಡೋಕ್ಕಾಗದೆ ಹೋದರೆ ಏನು ಮಾಡೋದು? ಇದು ಅತ್ಯಂತ ಕಠಿಣವಾದಂತಹ ಪ್ರಶ್ನೆ, ಹೇಗೆ ಮಾಡೋದು ಅಂತಂದ್ಬಿಟ್ಟು. ವಸತಿ ಪುರುಷನ ಒಂದು ಸ್ಥಾನ ಅದು ಅಂತ ಹೇಳ್ತೀವಿ. ಹಾಗಾಗಿ ನಾವು ಮೊಟ್ಟ ಮೊದಲು ಯಾರ ಜಾತಕವನ್ನು ನೋಡಬೇಕು ಅನ್ನೋದು ಸಹ ಮುಖ್ಯವಾಗಿರತಕ್ಕಂತಹದ್ದು. ನನ್ನನ್ನು ಅನೇಕರು ಬಂದು ಪ್ರಶ್ನೆ ಕೇಳೋದು, ನಮ್ಮ ಮಾವನವರು ಮನೆ ಕಟ್ಟಿಸಿದ್ರು, ನಮ್ಮ ಮಾವನವ್ರ ಹೆಸರು ಮೇಷರಾಶಿಯಲ್ಲಿತ್ತು, ಈಗ ನನ್ನ ಹೆಸರು ಬಂದು ಮೀನರಾಶಿಯಲ್ಲಿದೆ, ನನ್ನ ಮನೆಗೆ ನನ್ನ ಹೆಸರಿಗೆ ಆ ಮನೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ.
ಆಗ ಅವರು ಅದನ್ನು ಪಶ್ಚಿಮ ಪೂರ್ವ ದಿಕ್ಕಿನಲ್ಲಿ ಇಟ್ಟಿದ್ರು. ಈಗ ನೀವು ಹೇಳೋ ಪ್ರಕಾರ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ತೀರಾ. ನನ್ನ ಹೆಸರು ನಮ್ಮ ಯಜಮಾನರ ಹೆಸರಿಗೋ ಉತ್ತರ ದಿಕ್ಕು ಬರೋದು? ಇಂತಹ ಪ್ರಶ್ನೆಗಳು ನನ್ನ ಮುಂದೆ ಸಾವಿರ. ಇಂತಹವ್ರಿಗೆ ಏನು ಮಾಡೋದು? ಹಾಗಂದ್ಬಿಟ್ಟು ದೊಡ್ಡ ಅಪಾರ್ಟ್ಮೆಂಟ್ಸು ಮನೆ ಬಾಗಿಲನ್ನು ಒಡಿಸೋದಿಕ್ಕಾಗುತ್ತಾ? ಆದರೆ ತಾನೇ ನಮಗೆ ಒಳ್ಳೆಯದಾ? ಅದನ್ನು ಮಾಡೋಕ್ಕಾಗತ್ತಾ? ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ, ಅವರ ನಕ್ಷತ್ರವೇ ಬೇರೆ ಇರುತ್ತೆ, ಇವರ ನಕ್ಷತ್ರವೇ ಬೇರೆ ಇರುತ್ತೆ, ಅವರ ರಾಶಿನೇ ಬೇರೆ ಇರುತ್ತೆ, ಇವರ ರಾಶಿನೇ ಬೇರೆ ಇರುತ್ತೆ, ಅವರಿಂದ ಇವ್ರಿಗೆ ಟ್ರಾನ್ಸ್ಫರ್ ಆದ ತಕ್ಷಣ ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾ? ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಅದರಿಂದ ಆಗತಕ್ಕಂತಹ ಅವಘಡಗಳನ್ನು ಅನುಭವಿಸೋದು ಸಹ ಕಷ್ಟ. ಅಂತಹ ಸಂದರ್ಭದಲ್ಲಿ ಏನು ಮಾಡಿಕೊಳ್ಬೇಕು? ಪರಿಹಾರಗಳನ್ನು ಮಾಡಿಕೊಳ್ಳಬೇಕು. ವಾಸ್ತು ಪರಿಹಾರದ ಬಗ್ಗೆ ನಾನೀಗಾಗಲೇ ನಿಮಗೆ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ವಾಸ್ತು ಪರಿಹಾರವನ್ನು ನಿಮಗೆ ತಿಳಿಸ್ಕೊಳ್ತೀನಿ. ಇಲ್ಲಿ ನಾನು ಈಗ ಯಾವ ದಿಕ್ಕಿಗೆ ಬಾಗಿಲುಗಳನ್ನು ಯಾವ ರಾಶಿಯವರು ಅಂತ ಹೇಳಿದ್ದೀನೋ ಅದಷ್ಟನ್ನು ಗಮನಿಸಿ ಪರಿಹಾರಕ್ಕಾಗಿ ನೀವು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕಾಗುತ್ತೆ. ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ವಾಸ್ತು ಪುರುಷ ಅನ್ನುವಂಥದ್ದು ಜೀವನದಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸಿರುತ್ತೆ ಅನ್ನುವಂಥ ವಿಶೇಷವಾದಂತಹ ಅಂಶವನ್ನು ಅಮ್ಮ ನಮಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಥವಾ ಧಾನ್ಯಗಳ ಬಗ್ಗೆ ತಿಳಿಬೇಕು, ಲೋಹದ ಬಗ್ಗೆ ತಿಳಿಬೇಕು, ರುದ್ರಾಕ್ಷಿಗಳನ್ನು ತಗೊಳ್ಬೇಕು ಅಂದರೆ ಏನು ಮಾಡಬೇಕು, ಅಥವಾ ನಿಮ್ಮ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಗಂಡು ಹೆಣ್ಣಿನ ಒಂದು ಏನು ವೈವಾಹಿಕ ಜೀವನದ ಬಗ್ಗೆ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಿಗೆ ನೇರವಾಗಿ ಸುಲಭವಾಗಿ ಪರಿಹಾರಗಳನ್ನು ಪಡ್ಕೋಬೇಕು ಅನ್ನಾಗಿದ್ರೆ ಅಮ್ಮನ ನೇರವಾಗಿ ಭೇಟಿ ಮಾಡಿ ನಾನು ಹೇಳುವಂತಹ ಏನು ಅಂತಂದ್ರೆ ದೂರವಾಣಿ ಸಂಖ್ಯೆಗಳಿಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಹಾಗೂ ಮಧ್ಯದಲ್ಲಿ ದೂರವಾಣಿ ಸಂಖ್ಯೆಗಳನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಅಮ್ಮನ್ನ ಭೇಟಿ ಮಾಡ್ಬೋದು ಅಂತ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಮ್ಮ ನಾಳೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿ. ಇಂದಿನ ಸಂಚಿಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುವಂತಹ ಸಮಯ ಈಗಾಗಲೇ ಆಗಿದೆ. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಅಮ್ಮನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ಹಾಗೂ ಮಧ್ಯದಲ್ಲಿ ತೋರಿಸುವಂತಹ ದೂರವಾಣಿ ಸಂಖ್ಯೆಗಳಿಗೆ ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸುಲಭವಾದಂತಹ ಪರಿಹಾರಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಾಂದರೆ ಮುಂಬರುವ ದಿನಗಳಲ್ಲಿ ನಾವು ನಿಮಗೆ ಕಾರ್ಯಕ್ರಮಗಳನ್ನು ನೀಡೋಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ಉತ್ತಮವಾದಂಥ ಕಾರ್ಯಕ್ರಮ ಬೇಕು ಅಂತಂದರೆ ಏನು ಮಾಡಬೇಕು? ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.